ನಮಸ್ತೆ ಸ್ನೇಹಿತರೆ, ಮನುಷ್ಯ ಎಷ್ಟೇ ಜಾಣನಾಗಿದ್ದರೂ ನಾಳೆಯ ದಿನ ಹೇಗಿರುತ್ತದೆ ಎಂಬುದನ್ನು ತಿಳಿಯಲಾರದಂತಹ ದಡ್ಡನಾಗಿರುತ್ತಾನೆ. ಷೇರು ಮಾರುಕಟ್ಟೆಯಲ್ಲಿ ಅನೇಕರು ಕೇಳುವ ಪ್ರಶ್ನೆ, SIP ಮತ್ತು ಲಂಸಮ್ ನಡುವೆ ಇರುವ ವ್ಯತ್ಯಾಸವೇನು? ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಬೆಟ್ರ ಅಥವಾ ಲಂಸಮ್ನಲ್ಲಿ ಹೂಡಿಕೆ ಮಾಡಿದರೆ ಉತ್ತಮನ? ನಾವು ಯಾವುದನ್ನು ಆಯ್ಕೆ ಮಾಡಿಕೊಳ್ಬೇಕು? ಈ ರೀತಿಯ ಪ್ರಶ್ನೆಗಳಿಗೆ ಇಂದಿನ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ನೀವು ಪ್ರಥಮ ಬಾರಿಗೆ ನಮ್ಮ ಚಾನೆಲ್ ವೀಕ್ಷಿಸುತ್ತಿದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ನಾವು ರೆಗ್ಯುಲರ್ ಆಗಿ ಸ್ವಲ್ಪ ಸ್ವಲ್ಪ ಹಣವನ್ನು ಹೂಡಿಕೆ ಮಾಡುವುದು ಅಂದರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಉತ್ತಮನ, ಇಲ್ಲವೇ ಒಂದೇ ಬಾರಿಗೆ ಬಲ್ಕ್ ಆಗಿ ಅಂದರೆ ಲಂಪ್ಸಮ್ ಆಗಿ ಹಣವನ್ನು ಹೂಡಿಕೆ ಮಾಡುವುದು ಉತ್ತಮನ ಅನ್ನುವ ಪ್ರಶ್ನೆಗೆ ಸಿಂಪಲ್ ಆಗಿ ಹೇಳಬೇಕಂದ್ರೆ, ನಮಗೆ ಇನ್ನು ಮುಂದೆ ಮಾರ್ಕೆಟ್ ಖಚಿತವಾಗಿ ಬೆಳೆಯುತ್ತದೆ ಎಂಬುದು ಖಾತ್ರಿಯಾದರೆ ಲಂಪ್ಸಮ್ನಲ್ಲಿ ಹೂಡಿಕೆ ಮಾಡುವುದು, ಅಥವಾ ಮಾರುಕಟ್ಟೆ ಈಗ ಬೀಳುತ್ತದೆ ಮುಂದೆ ಬೆಳೆಯುತ್ತದೆ ಎಂದು ಸಿಸ್ಟಮ್ಯಾಟಿಕ್ ಪ್ಲಾನ್ನಲ್ಲಿ ಹೂಡಿಕೆ ಮಾಡುವುದು ಎಂಬುದು ಪ್ರತಿಯೊಬ್ಬರ ಕಲ್ಪನೆ ಮತ್ತು ನಂಬಿಕೆ. ವಾಸ್ತವವಾಗಿ ನಾವು ನಿಜಾಂಶವನ್ನು ನೋಡಿದಾಗ, ಇದರ ಒಳನೋಟ ನೋಡಿದಾಗ, ಷೇರು ಮಾರುಕಟ್ಟೆಯು ನಿಜವಾಗಲೂ ಬೆಳೆಯುತ್ತದೆ ಅಥವಾ ಈಗ ಬಿದ್ದು ಮುಂದೆ ಬೆಳೆಯುತ್ತದೆ ಎಂದು ಯಾರೂ ಸಹಿತ ಊಹೆ ಮಾಡಲು ಸಾಧ್ಯವಿಲ್ಲ. ಇದು ಕೇವಲ ಅನಿಸಿಕೆ ಮತ್ತು ಅವರವರ ವೈಯಕ್ತಿಕ ಅಭಿಪ್ರಾಯಗಳು. ಇಲ್ಲಿ ಯಾರೂ ನಿಜಾಂಶವನ್ನು ಖಚಿತವಾಗಿ ನೀಡುವುದಿಲ್ಲ. ಹಾಗಾಗಿ ನಾವು ಹಳೆಯ ಅಂದರೆ ಷೇರು ಮಾರುಕಟ್ಟೆಯ ಇತಿಹಾಸ ನೋಡಿ ಹೂಡಿಕೆ ಮಾಡೋಣ, ಮಾರುಕಟ್ಟೆ ಇಂದು ಬೆಳೆಯುತ್ತದೆ ಅಥವಾ ನಾಳೆ ಬೆಳೆಯಬಹುದು, ಈಗ ಸುಮ್ಮನಿರೋಣ, ಎಲ್ಲ ಹಣವನ್ನು ಲಂಪ್ಸಮ್ ಆಗಿ ಹೂಡಿಕೆ ಮಾಡೋಣ ಎಂದು ಸಮಯವನ್ನು ಕಾಯುವುದಕ್ಕಿಂತ, ಷೇರು ಮಾರುಕಟ್ಟೆಯಲ್ಲಿ ಯಾರು ಹೆಚ್ಚು ಸಮಯವನ್ನು ಕೊಟ್ಟು ಹೂಡಿಕೆ ಮಾಡಿದ್ದಾರೋ ಅವರುಗಳೇ ಹಣವನ್ನು ಸಂಪಾದನೆ ಮಾಡಿದ್ದಾರೆ. ಇಲ್ಲಿ ನಾವು ಗಮನಿಸಬೇಕಾದ್ದು ಷೇರು ಮಾರುಕಟ್ಟೆ ಬೆಳೆಯುತ್ತದೆ ಅಥವಾ ಬೀಳುತ್ತದೆ ಅನ್ನುವುದಲ್ಲ. ಇದನ್ನೆಲ್ಲ ನಾವು ಬದಿಗೊತ್ತಿ ರೆಗ್ಯುಲರ್ ಆಗಿ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಂದರೆ SIP ಮಾಡುತ್ತಾ ಹೋದರೆ ನಮ್ಮ ಹೂಡಿಕೆಯ ಜರ್ನಿ ಶುರು ಮಾಡಿದಂತೆ. ಈ ನಮ್ಮ ಜರ್ನಿ ನಮ್ಮ ಭವಿಷ್ಯದ ಗುರಿ, ಧ್ಯೇಯ ಮತ್ತು ಕನಸಾಗಿರಬೇಕು. ಅಂದರೆ ಮಕ್ಕಳ ವಿದ್ಯಾಭ್ಯಾಸ, ಮನೆ ಕಟ್ಟುವುದು, ನಿವೃತ್ತಿ ಜೀವನ, ಮಕ್ಕಳ ಮದುವೆ, ವಾಹನ ಖರೀದಿಸುವುದು ಇತ್ಯಾದಿ. ಈ ಒಂದು ಜರ್ನಿಯನ್ನು ನಾವು ಡಿಸಿಪ್ಲಿನ್ ಆಗಿ ನಿರಂತರವಾಗಿ ಅಂದರೆ ಕಂಟಿನ್ಯೂ ಆಗಿ ಮಾಡುವುದು ಉತ್ತಮ, ಅಂದರೆ SIP ಮಾಡುವುದು ಬೆಟರ್ ಎಂದು. ಈಗ ಮತ್ತೊಂದು ಪ್ರಶ್ನೆ ಬರ್ಬೋದು, ನನ್ನ ಬಳಿ ಲಂಪ್ಸಮ್ ಹಣ ಇದೆ, ಏನು ಮಾಡುವುದು ಎಂದು ಅನೇಕರು ಕೇಳುವರು. ಈಗ ನಿಮ್ಮ ಬಳಿ 5 ಲಕ್ಷ ಲಂಪ್ಸಮ್ ಹಣವಿದೆ ಹಾಗೂ ನೀವು ನಿಮ್ಮ ಸ್ಯಾಲರಿಯಲ್ಲಿ ಪ್ರತಿ ತಿಂಗಳು 5,000 ರೂಪಾಯಿ ಉಳಿತಾಯವನ್ನು SIP ಮೂಲಕ ಹೂಡಿಕೆ ಮಾಡಲು ಬಯಸುತ್ತೀರಾ ಎಂದು ಇಟ್ಟುಕೊಳ್ಳೋಣ. ಆಗ ನೀವು ಲಂಪ್ಸಮ್ ಆಗಿ ಹೂಡಿಕೆ ಮಾಡಬೇಡಿ, ಅದರ ಬದಲಾಗಿ ನೀವು ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ನಲ್ಲಿ ಹೂಡಿಕೆ ಮಾಡಿ. ಹೇಗೆಂದರೆ 5,00,000 ರೂಪಾಯಿ / 10 ಅಂದರೆ ಪ್ರತಿ ತಿಂಗಳು 50,000 ಲಂಪ್ಸಮ್ ಮೊತ್ತದಿಂದ ಹಾಗೂ 5,000 ಸ್ಯಾಲರಿ ಇನ್ಕಮ್ನಿಂದ ಒಟ್ಟು 55,000 ಹೂಡಿಕೆ ಮಾಡಿ. 10 ತಿಂಗಳು ಆದ ನಂತರ ನಿಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿಯನ್ನು ಅಂದರೆ ನಿಮ್ಮ ಸ್ಯಾಲರಿ ಇನ್ಕಮ್ ಆದ 5,000 ರೂಪಾಯಿಯನ್ನು ಮುಂದುವರಿಸಿಕೊಂಡು ಹೋಗಿ. ಒಂದು ವೇಳೆ ನಿಮಗೆ ಪ್ರತಿ ವರ್ಷ ಇನ್ಕ್ರಿಮೆಂಟ್ ಆಗ್ತಾ ಹೋದರೆ ಅದರಲ್ಲೂ ಒಂದು 20% ಅನ್ನು ಹೆಚ್ಚಿಸುತ್ತಾ ಹೋಗಿ. ಅಥವಾ ನೀವು 5,00,000 ರೂಪಾಯಿಯನ್ನು ನಿಮ್ಮ ಸೇವಿಂಗ್ಸ್ ಬ್ಯಾಂಕ್ನಲ್ಲಿ ಇಟ್ಟಿದ್ದರೆ ಅಥವಾ ನಿಮ್ಮ ಬಳಿಯಲ್ಲೇ ಇರಿಸಿಕೊಂಡಿದ್ದರೆ ಅದನ್ನು ಫಿಕ್ಸಿಡ್ ಡಿಪಾಸಿಟ್ ಮಾಡಿ ಅಥವಾ ಲೋ ರಿಸ್ಕ್ ಇರುವಂಥ ಡೆಟ್ ಫಂಡ್ಗಳಲ್ಲಿ ಹೂಡಿಕೆ ಮಾಡಿ. ಅದರಿಂದ ಇನ್ಕಮ್ ಜನರೇಟ್ ಮಾಡಿ ನಿಮ್ಮ SIP ಜರ್ನಿಯನ್ನು ಶಿಸ್ತಾಗಿ ಮುಂದುವರಿಸಿಕೊಂಡು ಹೋಗಿ. ಸ್ನೇಹಿತರೆ, ಷೇರು ಮಾರುಕಟ್ಟೆಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳಲು ನಮ್ಮ ಶೇರ್ ಫ್ಯಾಕ್ಟ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಷನ್ ಆನ್ ಮಾಡಿ. ಧನ್ಯವಾದ.